ವೆಲ್ಕಮ್ ಬ್ಯಾಕ್. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ತಾ ಹೋಗೋಣ. ಈಗಾಗಲೇ ನೀವು ಗಮನಿಸಬಹುದು, ಸಿಎಂ ವಿರುದ್ಧ ಬಿಕೆ ಹರಿಪ್ರಸಾದ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹರಿಪ್ರಸಾದ್ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರು ಕೊಟ್ಟಂತಹ ಹೇಳಿಕೆ ನಿನ್ನೆ ಕೂಡ ನಾವು ಗಮನಿಸಿದ್ವಿ. ಸಿಎಂ ಅವರು ಒಂದು ಸಿಎಂ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸ್ಟೇಟ್ಮೆಂಟ್ ಕೊಡೋದಿಲ್ಲ, ನನ್ನ ಹೆಸರು ಹೇಳಿದ್ರು ಅಂತ ಹೇಳಿದ್ರು. ಸೋ ಈಗ ಬಿಕೆ ಹೆಚ್ ಸಿದ್ದರಾಮಯ್ಯವರ ಬಗ್ಗೆ ಹೆಸರನ್ನ ಹೇಳಿಲ್ಲ, ಎಲ್ಲರಿಗೂ ಅವಕಾಶ ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ದಿನೇಶ್ ಗುಂಡೂರಾವ್ ಅವರ ಮತ್ತು ಹಾಗೇನೇ ಪರೋಕ್ಷವಾಗಿ ಬಿಕೆ ಹೆಚ್ ಕೂಡ ಪ್ರಿಯಾಂಕ ಖರ್ಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಈಗ ಹರಿಪ್ರಸಾದ್ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇರೋದು, ಈ ರೀತಿಯಾಗಿ ಬಹಿರಂಗ ಹೇಳಿಕೆ ಕೊಡೋದು ಸರಿಯಲ್ಲ, ಎಲ್ಲರಿಗೂ ಲಕ್ಷ್ಮಣ ರೇಖೆ ಇರುತ್ತೆ ಅನ್ನೋದು ಎಂಬಿ ಪಾಟೀಲ್ ಅವರ ಮಾತು. ನೋಡಿ, ನೀವು ಹೇಳ್ದಂಗೆ ಅವ್ರು ಸಾಕಷ್ಟು ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಅವರಿಗೆ ಎಲ್ಲರೂ ಪರಿಚಯ ಇದ್ದಾರೆ. ದೆಲ್ಲಿಯಲ್ಲಿರ್ಬೋದು, ಇಲ್ಲಿರ್ಬೋದು, ಏನಾದರೂ ಇದ್ರು ಕೂಡ ಅವರು ದೊಡ್ಡವರು ಅವರೆಲ್ಲ ಮಾತಾಡ್ಕೋತಾರೆ. ಅದೇ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅದರಲ್ಲಿ. ಗಂಭೀರ ಆರೋಪವನ್ನು ಮಾಡಿದ್ದಾರೆ ನೋಡಿ, ಯಾರು ಈಗ ಸಮಾಜದ ಪರವಾಗಿ ಮಾತನಾಡದ ತಕ್ಷಣ ಅದು ಪಕ್ಷ ವಿರೋಧಿ ಚಟುವಟಿಕೆ ಹೇಗಾಗ್ತದೆ? ಅಲ್ಲಿ ಪಕ್ಷಕ್ಕೆ ಬೈದಿದ್ದಾರಾ ಯಾರು? ನಂಜೇಗೌಡರು ಏನು ಹೇಳಿದಾರೆ ನನಗೆ ಗೊತ್ತಿಲ್ಲ, ಆದರೆ ಅವರ ಎಕ್ಸ್ಪೀರಿಯೆನ್ಸ್ ಇದೆ, ಅವ್ರು ಏನು ಮಾಡ್ತಾ ಇದ್ರು ಅಂತ ಅವ್ರಿಗೆ ಗೊತ್ತಿದೆ. ಸಮಾಜದ ಪರವಾಗಿ ಹೋರಾಟ ಮಾಡೋದ್ರಲ್ಲಿ ಯಾವುದೇ ಯಾರ್ದು ತಪ್ಪಿಲ್ಲ, ಎಲ್ಲರದು ಒಂದು ಶಿಸ್ತಿನ ಚೌಕಟ್ಟು ಇರ್ತದೆ, ಆ ಚೌಕಟ್ಟಿನಲ್ಲಿ ಎಲ್ಲರೂ ಮಾಡ್ಬೋದು. ನಾಳೆ ಬೇರೆ ಯಾವುದೋ ವಿಷಯಕ್ಕೆ ಸಮಾಜದವರು ಕೂತ್ರೆ ಆಸ್ ಅ ಮಿನಿಸ್ಟರ್ ಅಂದ್ರೆ ನಾನು ಒಬ್ಬ ಸರ್ಕಾರದಲ್ಲಿದ್ದವನು ಹೋಗಿ ಅವರಿಗೆ ಸ್ಪಂದಿಸೋದು ನನ್ನ ಜವಾಬ್ದಾರಿ ಆಗ್ತದೆ. ನೋಡಿ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ನನ್ನ ಹೆಸರು ಉಲ್ಲೇಖಿಸಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ ಅಂತ. ಈಗ ಅವರೇ ಮಾತನಾಡ್ತಾ ಇಲ್ಲ ಅಂದ್ರೆ ನಾನು ಯಾರು ಮಾತನಾಡೋಕ್ಕೆ? ಅದು ಅವರು ಯಾರ ಬಗ್ಗೆ ಟೀಕೆ ಮಾಡಿದಾರೋ, ಅವ್ರು ಏನು ಹೇಳಿದಾರೋ, ಅವ್ರು ಯಾವ ಉದ್ದೇಶ ಕೇಳಿದ್ರು ಇನ್ನೂ ಅರ್ಥ ಆಗ್ತಾ ಇಲ್ಲ. ಅದು ಯಾವ ವೇದಿಕೆ, ಅದು ಎಂಥದ್ದು ವೇದಿಕೆ, ಅದೆಲ್ಲ ಆಲ್ ಪಾರ್ಟಿ ಲೀಡರ್ಸ್ ಇದ್ರು, ಸ್ವಾಮೀಜಿಗಳಿದ್ರು. ಸೊ ಅವರ ಈಗಾಗಲೇ ಹೈಕಮಾಂಡ್ ಅವ್ರಿಗೆ ಹೇಳ್ದಂಗಿದೆ, ಅವರು ಹೇಳಿದಾರಲ್ಲ ನಾನೇನು ಮಾತಾಡಬಾರ್ದು ಅಂತ ಹೈಕಮಾಂಡ್ ಹೇಳಿದ್ದಾರೆ. ಸೊ ಖಂಡಿತವಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಸರಿಯಾದ ಒಂದು ಒಬ್ಬ ರಾಜಕಾರಣಿ ಆ ಥರ ಮಾತಾಡಬಾರ್ದು. ಅಸಮಾಧಾನ ಯಾಕೆ ಅವ್ರಿಗೆ ಕೇಳಬೇಕು, ಅಸಮಾಧಾನ ಯಾಕಿದೆ ಅವ್ರಿಗೆ ಗೊತ್ತಿಲ್ಲ. ಬಟ್ ಒಬ್ಬ ಪ್ರಬುದ್ಧ ರಾಜಕಾರಣಿ ಆ ಥರ ಮಾತಾಡಬಾರ್ದು, ಅದು ಒಳ್ಳೇದಲ್ಲ. ಯಾಕೆಂದರೆ ನಾವೆಲ್ಲರೂ ಕೂಡ ಪಕ್ಷದಲ್ಲಿ ಸ್ಥಾನ ಸಿಗ್ತದೆ, ಅದೆಲ್ಲ ಒಂದು ಕಡೆ ಇರ್ತದೆ, ಸಿಗ್ತದೆ ಹೋಗ್ತದೆ ಬರ್ತದೆ ಅದೆಲ್ಲ ಇರ್ತದೆ. ಆದರೆ ಸಾರ್ವಜನಿಕ ಭಾಷಣ ವೇದಿಕೆಯಲ್ಲಿ ಆ ರೀತಿಯಾಗಿ ಮಾತಾಡ್ತಕ್ಕಂಥದ್ದು ಖಂಡಿತವಾಗಿ ಅದು ಒಪ್ಪುವತಕ್ಕಂಥದ್ದಲ್ಲ. ಇದು ಯಾರಿಗೂ ತೊಂದರೆ ಆಗಿಲ್ಲ, ಅವ್ರಿಗೆ ಡ್ಯಾಮೇಜ್ ಆಯ್ತು ಅಷ್ಟೇ ಅದು. ಯಾಕಂದ್ರೆ ಆ ರೀತಿ ಮಾತಾಡಬಾರ್ದು. ಇಲ್ಲಿ ನೀವು ಎಲ್ಲೋ ಒಂದು ಕಡೆ ಹೇಳಿಕೆ ಮಾಡುವಂಥದ್ದನ್ನ ಇದು ನೀವು ಇವತ್ತು ಹರಿಪ್ರಸಾದ್ ಅವರು ಮಾಡುವಂಥ ಕೆಲಸ ಅಲ್ಲ, ಬೇರೆ ಯಾರೋ ಸಣ್ಣವ್ರು ಮಾಡಿದ್ರೆ ನಡೀತದೆ. ಹರಿಪ್ರಸಾದ್ ಅವರು ಅವ್ರ ವ್ಯಕ್ತಿತ್ವಕ್ಕೆ ಅದು ಸೂಕ್ತ ಅಲ್ಲ. ನಿಮ್ದೇನು ಅಭಿಪ್ರಾಯಗಳಿದ್ದಾವೆ ಅದನ್ನು ಹೈಕಮಾಂಡ್ ಮುಂದೆ ಹೋಗಿ ಹೇಳಿ, ನಾಲ್ಕು ಗೋಡೆಗಳು ಮಧ್ಯೆ ಬಗೆಹರಿಸ್ಕೊಳ್ಳಿ. ಈ ರೀತಿ ಪಬ್ಲಿಕ್ವಾಗಿ ಹೇಳುವಂಥದ್ದರಿಂದ ಇದು ಪಕ್ಷಕ್ಕೂ ಒಳ್ಳೇದಲ್ಲ, ಸರ್ಕಾರಕ್ಕೂ ಒಳ್ಳೇದಲ್ಲ, ನಿಮಗೂ ಒಳ್ಳೇದು, ಅವ್ರಿಗೂ ಕೂಡ ಒಳ್ಳೇದಲ್ಲ. ನನ್ನ ವಿರುದ್ಧ ದೂರು ಕೊಡೋದಾದ್ರೆ ಕೊಡ್ಲಿ, ದೂರು ಕೊಟ್ರೆ ಬಹಳ ಸಂತೋಷ, ಎಲ್ರು ದೂರು ಕೊಡಿ. ಕೊಪ್ಪಳದ ತಡಬಾಳ ಗ್ರಾಮದಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರು ಕೊಟ್ರೆ ಬಹಳ ಸಂತೋಷ, ಎಲ್ರು ಕೂಡ ದೂರು ಕೊಡಿ. ದೂರು ಕೊಡೋರು ಫಸ್ಟ್ ಅವ್ರು ಏನು ಅನ್ನೋದನ್ನ ತಿಳ್ಕೋಬೇಕು, ದೂರು ಕೊಟ್ರೆ ಸಂತೋಷ ಅಂತ ಹೇಳಿದ್ದಾರೆ ಬಿಕೆ ಹರಿಪ್ರಸಾದ್. ಕಿತ್ತಾಟ ಅಲ್ಲ, ಅದರಲ್ಲಿ ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವದಲ್ಲಿ ನಾವು ಹೇಳ್ತಕ್ಕಂಥದ್ದು ಹೇಳ್ತೀವಿ. ಅವ್ರ ತರ ನಾಗ್ಪುರಿಂದ ನಾವು ನಿರ್ದೇಶನಗಳು ತಗೊಳ್ಳೋದಿಲ್ಲ. ಭಾರಿ ಸಂತೋಷ, ಎಲ್ರಿಗೂ ದೂರು ಕೊಡ್ಬೇಕು. ನನ್ನ ವಿರುದ್ಧ ದೂರು ಕೊಡೋರು ಅವ್ರೇನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಭಾರಿ ಸಂತೋಷ. ವಿಶ್ವನಾಥ್ ಯಾವ ಪಾರ್ಟಿನಲ್ಲಿ ಇದಾರಂತೆ? ನಮ್ಮ ಪಕ್ಕದಲ್ಲಿ ಕಿತ್ತಾಟ ಅಲ್ಲ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಹರಿಪ್ರಸಾದ್ ಅವರು ಕೊಟ್ಟಂತಹ ಹೇಳಿಕೆ, ಸಾರ್ವಜನಿಕವಾಗಿ ಅವರು ಮಾತನಾಡಿರುವಂತಹ ವಿಚಾರಗಳು ಈಗ ಪಕ್ಷದೊಳಗೆ ಸಾಕಷ್ಟು ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಒಬ್ಬೊಬ್ಬರು ಸಚಿವರು ಹೇಳಿಕೆಗಳನ್ನು ಕೊಡ್ತಾ ಇರುವಂತದ್ದು ಅವರಿಗೆ ಡ್ಯಾಮೇಜ್ ಆಗುತ್ತೆ, ದೂರಿನ ವಿಚಾರ. ಸೊ ಈಗ ದೂರು ಕೊಡುವಂತಹ ಪ್ರಯತ್ನಗಳು ನಡೀತಾ ಇದೆಯಾ ಹೇಗೆ?
ಈಗ ಒಂದ ಕಡೆ ಏನೋ ತಮಗೆ ಮಂತ್ರಿ ಸ್ಥಾನವನ್ನ ಕೈ ತಪ್ಪಿಸಿದ್ದು ಸಿದ್ದರಾಮಯ್ಯ ಅನ್ನುವಂತದ್ದು ಬಿಕೆ ಹರಿಪ್ರಸಾದ್ ಅವರ ಒಂದು ಆರೋಪ ಇದಕ್ಕೆ ಸಾಕಷ್ಟು ಒಂದು ವೇದಿಕೆಗಳಲ್ಲಿ ಉತ್ತರವನ್ನ ಕೊಟ್ಟಿದ್ರು ಮೊನ್ನೆ ನಡೆದಂತ ಸಮಾನ ಮನಸ್ಕರ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಹೆಸರನ್ನ ಒಂದು ಕಡೆ ಪ್ರಸ್ತಾಪ ಮಾಡ್ತಾರೆ ಇನ್ನ ಬಾಕಿ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಅನ್ನು ಕೊಡುವಂತ ಕೆಲಸ ಆಗುತ್ತೆ ಅದಕ್ಕೆ ಈಗ ಸಾಕಷ್ಟು ಒಂದು ಸಚಿವರುಗಳು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಸಚಿವರು ಕೂಡ ಹರಿಪ್ರಸಾದ್ ಅವರ ಹೇಳಿಕೆಗಳಿಗೆ ಸಾಕಷ್ಟು ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನೇದ್ರೂ ಕೂಡ ಬಿಕೆ ಹರಿಪ್ರಸಾದ್ ಅವರು ಸಾಕಷ್ಟು ವರ್ಷಗಳ ಕಾಲ ಎಐಸಿಸಿ ನಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕಾರ ಮಾಡಿದಂತವರು ಅವರಿಗೆ ಏನಾದ್ರು ಕೂಡ ಸಮಸ್ಯೆ ಇತ್ತು ಅಂತಂದ್ರೆ ಪಕ್ಷದ ಚೌಕಟ್ಟಿನಲ್ಲಿ ಬಗೆಹರಿಸ್ಕೊಬಹುದು ಅದರಲ್ಲೂ ಕೂಡ ಹರಿಪ್ರಸಾದ್ ಅವರು ಸಣ್ಣ ಪುಟ್ಟ ನಾಯಕರಲ್ಲ ಏನೇ ಇದ್ರು ಕೂಡ ಡೈರೆಕ್ಟ್ ಆಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವೇಣುಗೋಪಾಲ್ ಸುರ್ಜೇವಾಲಾ ಅವರ ಜೊತೆಯಲ್ಲಿ ಒನ್ ಟು ಒನ್ ಕಾಂಟ್ಯಾಕ್ಟ್ ಇರುವಂತವರು ಅಂತವರು ಅವರ ಬಳಿಯಲ್ಲೇ ಕೂತ್ಕೊಂಡು ಮಾತನಾಡಬಹುದಾಗಿತ್ತು ಆದ್ರೆ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಚುನಾವಣೆ ಹತ್ತಿರವಿರುವಂತಹ ಸಂದರ್ಭದಲ್ಲಿ ಸಿಎಂ ವಿರುದ್ಧ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ಸಾಕಷ್ಟು ಮುಂಬರುವಂತಹ ಚುನಾವಣೆಗಳಲ್ಲೂ ಕೂಡ ಇದು ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ ಒಂದ್ ಕಡೆ ಸಿದ್ದರಾಮಯ್ಯ ಅವರು ನನ್ನ ಹೆಸರನ್ನ ಹೇಳಿದಾರ ಹರಿಪ್ರಸಾದ್ ಅವರು ನಾನು ಯಾಕೆ ರಿಯಾಕ್ಟ್ ಮಾಡಲಿ ಅಂತ ಹೇಳಿದ್ರು ಕೂಡ ಆದ್ರೆ ಹರಿಪ್ರಸಾದ್ ಅವರು ಹೇಳಿರುವಂತಹ ಹೇಳಿಕೆಗಳು ಕೊಟ್ಟಿರುವಂತಹ ಮಾಡಿರುವಂತಹ ಟೀಕೆಗಳೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧವೇ ಅನ್ನುವಂಥದ್ದು ಗೊತ್ತಾಗಿದೆ ಸೊ ಇದು ಹೀಗೆ ಮುಂದುವರೆದ್ರೆ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜೊತೆಯಲ್ಲಿ ಒನ್ ಟು ಒನ್ ಕಾಂಟ್ಯಾಕ್ಟ್ ಇರುವಂತವರು ಸೊ ಇದೇ ರೀತಿಯಾಗಿ ಬಹಿರಂಗ ಹೇಳಿಕೆಗಳು ಅಸಮಾಧಾನಗಳೇನಾದ್ರು ಕೂಡ ಮುಂದುವರಿತು ಅಂತಂದ್ರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗೆ ಈ ವಿಚಾರವನ್ನು ಗಮನಕ್ಕೆ ತಂದು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡುವಂತದ್ದು ಯಾಕೆಂದ್ರೆ ಮಂತ್ರಿಮಂಡಲ ಯಾವ ರೀತಿಯಾಗಿ ರಚನೆ ಆಯಿತು ಯಾವ ಒಂದು ಸಾಮಾಜಿಕ ನೆಲೆಕಟ್ಟಿನ ಆಧಾರದ ಮೇಲೆ ನಾವು ಸಚಿವ ಸ್ಥಾನಗಳನ್ನು ಹಂಚಿಕೆ ಮಾಡಿದ್ದೇವೆ ಈಗ ಆ ಒಂದು ಈಡಿಗ ಸಮುದಾಯಕ್ಕೂ ಕೂಡ ನಾವು ಒಂದು ಸ್ಥಾನವನ್ನು ಕೊಟ್ಟಿದ್ದೇವೆ ಹೀಗಾಗಿ ಮತ್ತೊಂದು ಸ್ಥಾನವನ್ನು ಅವರಿಗೆ ಕೊಡೋದಕ್ಕಾಗಿಲ್ಲ ಸೊ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಅವರು ಈ ರೀತಿಯಾಗಿ ಬಹಿರಂಗವಾಗಿ ಟೀಕೆಗಳನ್ನು ಮಾಡೋದ್ರಿಂದಾಗಿ ನನಗಲ್ಲ ವೈಯಕ್ತಿಕವಾಗಿ ನನಗೆ ಅದ್ರ ಜೊತೆಗೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳಿದೆ ಸೊ ಹೀಗಾಗಿ ಅವರನ್ನ ಸಮಾಧಾನ ಪಡಿಸುವಂತಹ ಅವರು ಈ ರೀತಿ ಮಾಡುವಂತಹ ಬಹಿರಂಗ ಟೀಕೆಗಳನ್ನ ಫುಲ್ ಸ್ಟಾಪ್ ಹಾಕುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ದೂರು ಕೊಡುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ.